ಇಂದಿನ ತುರ್ತು ಅವಶ್ಯಕತೆಗಳೇನು, ಅಗತ್ಯತೆಗಳೇನು? ಅನಿವಾರ್ಯ ಅಗತ್ಯತೆಗಳು ಬಹಳಷ್ಟು ಇದೆ ನಮ್ಮ ರಾಷ್ಟ್ರಕ್ಕೆ. ಸಂಗೀತದ ವಿಷಯ ಬಂದಾಗ ಅಥವಾ ಕಲೆಯ ವಿಷಯ ಬಂದಾಗ ನಿಮ್ಮ ಅಭಿಪ್ರಾಯ ಏನು? ಒಂದು ರಾಷ್ಟ್ರ ಮುಂದುವರಿದಿದೆ ಅಂತ ಹೇಳಬೇಕಾದ್ರೆ ಅದು ಕೇವಲ ಒಂದು ತಾಂತ್ರಿಕ ವಿಜ್ಞಾನ ವೈಜ್ಞಾನಿಕವಾಗಿ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕಿಂತ, ಅಥವಾ ಆರ್ಥಿಕವಾಗಿ ಎಷ್ಟು ಸುದೃಢವಾಗಿದೆ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಸಾಂಸ್ಕೃತಿಕವಾಗಿ ಅದು ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಖಂಡಿತ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಭಾರತ ಅದರಲ್ಲಿ ಮೊದಲನೆಯ ಸ್ಥಾನನ ಅದಲ್ಲೇ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಕಲೆಗಳ ಎಲ್ಲವೂ ಕೂಡ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಬೆಳೆದಿರುವಂಥದ್ದು. ಮಾನವನನ್ನು ಈ ರೀತಿಯಾಗಿ ನಾಟ್ ಟು ಎಕ್ಸೈಟ್ ಬಟ್ ಟು ಎಲಿವೇಟ್ ಅಂತ, ಸಂಗೀತವು ಯಾವಾಗಲೂ ಕೂಡ ಎಕ್ಸೈಟ್ ಮಾಡಬಾರ್ದು, ಎಲಿವೇಟ್ ಮಾಡಬೇಕು. ಅವನನ್ನು ತನ್ನೊಳಗೆ ತನಗೆ ಚಿಂತನೆಗೆ ಹಚ್ಚಿ ಅವನನ್ನು ಊರ್ಧ್ವಮುಖಿಯಾಗಿಸಬೇಕು. ಈ ದೃಷ್ಟಿಯಿಂದ ಹೊರಟಿರೋದ್ರಿಂದ ಪ್ರತಿಯೊಬ್ಬನಿಗೂ ಕೂಡ ಒಂದು ಕಲೆಯ ಒಂದು ಆಸರೆ ಬೇಕು. ಕಲೆಯನ್ನ ಅವನು ಅಭ್ಯಾಸ ಮಾಡಿ ಅದನ್ನ ಪ್ರದರ್ಶನ ಕಲೆಯಾಗಿ ಅವನು ಅದನ್ನ ಜೀವನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದಿಲ್ಲ. ಯಾವುದೇ ಪ್ರೊಫೆಷನಲ್ ಇರಲಿ, ವೃತ್ತಿ ಏನೇ ಆಗಿರಲಿ, ಅವನಲ್ಲಿ ಒಂದು ಕಿಂಚಿತ್ ಪ್ರವೃತ್ತಿ ಕಲೆಯ ಕಡೆಗೆ ಇದ್ದರೆ ಉತ್ತಮನಾದ ಮನುಷ್ಯನಾಗಿ ಅವನು ಬಾಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಭಾಸನ ಪಂಚರಾತ್ರದಲ್ಲಿ ಬರುತ್ತೆ, ಕುಲಂ ಚಾರಿತ್ರ್ಯಹೀನೇನ ಪುರುಷೇಣೇವ ದಹ್ಯತೆ ಅಂತ. ಅಂದ್ರೆ ಎಲ್ಲಿ ಚಾರಿತ್ರ್ಯಹೀನರಾದ ಕ್ಯಾರೆಕ್ಟರ್ಲೆಸ್ ವ್ಯಕ್ತಿಗಳಿರ್ತಾರೆ ಅಲ್ಲಿ ಆ ಕುಲ ನಾಶ ಆಗ್ಬಿಡತ್ತೆ ಅಂತ. ಆ ಚಾರಿತ್ರ್ಯವನ್ನ ಕುಲವನ್ನ ಸಂವರ್ಧನೆ ಮಾಡುವುದಕ್ಕೆ ಅತ್ಯಂತ ಉತ್ತಮವಾದ ಉಪಾಯ ಅಂದ್ರೆ ಕಲೋಪಾಸನೆ, ಕಲಾರಾಧನೆ, ಕಲಾಪ್ರೀತಿ. ಅದನ್ನ ಯಾರು ಬೆಳೆಸ್ಕೊಳ್ತಾರೆ, ಅವರ ಹೃದಯ ಬುದ್ಧಿ ಮನಸ್ಸು ಎಲ್ಲವೂ ಕೂಡ ಸ್ವಚ್ಛವಾಗುತ್ತೆ, ಕ್ಲಿಯನ್ಸಿಂಗ್ ಏಜೆಂಟ್ ತರಹ. ಆಗ ವ್ಯಕ್ತಿತ್ವ ನಿರ್ಮಾಣ, ಇಂಥ ವ್ಯಕ್ತಿಗಳು ತಾನೇ ರಾಷ್ಟ್ರವನ್ನ ಕಟ್ಟೋದು. ಹೌದು, ಆಗ ರಾಷ್ಟ್ರ ಎಷ್ಟು ಬಲಿಷ್ಠವಾದೀತು. ಖಂಡಿತವಾಗ್ಲೂ ಮೇಡಮ್, ಬಹಳ ಮತ್ತೆ ನಾನು ಅದನ್ನೇ ಅದೇ ಮಾತನ್ನು ಹೇಳ್ಬೇಕಾಗುತ್ತೆ, ಬಹಳ ಸೊಗಸಾಗಿ ಹೇಳ್ತಿದ್ದೀರಿ ಅಂತ. ಸ್ವಲ್ಪ ಮುಂದುವರಿಯುತ್ತಾ, ಮಾತು ಮುಂದುವರಿಸುತ್ತಾ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ನೀವು ಸ್ವಲ್ಪ ಮಾತಾಡಬೇಕು. ಈ ಶಾಸ್ತ್ರೀಯ ಸಂಗೀತದ ವಿಶೇಷತೆಗಳ ಬಗ್ಗೆ, ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿಶೇಷತೆಗಳ ಬಗ್ಗೆ. ಕರ್ನಾಟಕ ಶಾಸ್ತ್ರ ಈಗಿನ ಅಥವಾ ಒಟ್ಟಾರೆಯಾಗಿ ಮಾತಾಡೋದಾದ್ರೆ, ಒಟ್ಟಾರೆಯಾಗಿ ಮಾತನಾಡಬೇಕಾದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಒಟ್ಟು ಭಾರತೀಯ ಸಂಗೀತ ತುಂಬಾ ಉತ್ಕೃಷ್ಟವಾದ ಸಂಗೀತ ಮತ್ತೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಬಂದದ್ದು ಅಂತ ಹೇಳ್ಬಿಟ್ಟಿದ್ದೇನೆ. ಅದರಲ್ಲಿ ಹಿಂದೂಸ್ತಾನಿ ಸಂಗೀತವೂ ಸೇರ್ಕೊಂಡಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬೆಳೆದಿರುವಂಥದ್ದು ಕೃತಿಗಳಿಂದ, ವಾಗ್ಗೇಯ ಕೃತಿಗಳಿಂದ. ಆ ಕೃತಿಗಳಲ್ಲಿ ಏನಾಗಿದೆ, ತಾಳದಲ್ಲಿ ಇನ್ನೇನು ಸಾಧ್ಯತೆ ಇದೆ, ದಸ್ ಫಾರ್ ಅಂಡ್ ನೋ ಫರ್ದರ್ ಅನ್ನುವ ಮಟ್ಟಕ್ಕೆ ತಾಳದ ವಿಷಯ, ಲಯದ ವಿಷಯ, ಶ್ರುತಿ ನಾದ ಸೂಕ್ಷ್ಮ ಶ್ರುತಿಗಳನ್ನ ಬಳಸ್ಕೊಳ್ಳುವಂಥದ್ದು ಈ ಗಮಕದಲ್ಲಿ. ಮತ್ತೆ ಸಾಹಿತ್ಯದಲ್ಲಿ ಯಾವ ಒಂದು ವಿಷಯವನ್ನ ಹೇಳಬೇಕೋ ಅದನ್ನ ಸಂಗೀತಕ್ಕೆ ಒಪ್ಪುವಂತೆ ಹೇಳುವಂಥದ್ದು. ಹೀಗೆ ರಾಗ, ಲಯ ಮತ್ತೆ ಸಾಹಿತ್ಯ, ಅಂದ್ರೆ ರಿದಮ್, ಮೆಲೋಡಿ ಅಂಡ್ ಟೆಕ್ಸ್ಟ್, ಈ ಮೂರರಲ್ಲಿಯೂ ಕೂಡ ಇನ್ನು ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗಿನ ಕೆಲಸ ಆಗೋಗಿದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಅಂದ್ರೆ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಕೂಡ ಯೋಚನೆ ಮಾಡಿ ಇದೆಲ್ಲ ಅಷ್ಟು ಬೆಳೆದ್ಬಿಟ್ಟಿದೆ. ತುಂಬಾ ಪರಿಷ್ಕೃತವಾದ ಒಂದು ಪರಿಪೂರ್ಣವಾದಂತಹ ವ್ಯವಸ್ಥೆ, ವ್ಯವಸ್ಥಿತವಾದಂತಹ ಒಂದು ಇದು ಕಲಾ ಪ್ರಕಾರ ಇದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಹಾಗಾಗಿ ತ್ಯಾಗರಾಜ ಅಥವಾ ತ್ರಿಮೂರ್ತಿಗಳ ಯಾರದೇ ಕೃತಿಗಳಾಗ್ಲಿ, ನಂತರದ ಅಥವಾ ಹಿಂದಿನವರ ವಾಗ್ಗೇಯ ಕೃತಿಗಳನ್ನ ಅಭ್ಯಾಸ ಮಾಡ್ತಾ ಆ ರಾಗಗಳು ಕಣ್ಣೆದುರಿಗೆ ಬಂದು ನಿಂತ್ಕೊಂಡ್ಬಿಡುವಂತ ಒಂದು ಅನುಭವ ಆಗತ್ತೆ. ಆ ಸಾಹಿತ್ಯದ ಅರ್ಥವನ್ನ ನಾವು ಮನನ ಮಾಡ್ಕೊಳ್ತಾ ಈ ಎಲಿವೇಶನ್ ಅನ್ನೋದೇನಿದೆ ಅದು ತನ್ನಂತೆ ತಾನೇ ಆಗತ್ತೆ. ಆ ಕೃತಿಗಳಲ್ಲಿನ ವೈವಿಧ್ಯ ಇರುವಂತಹದ್ರಿಂದ ಅದ್ರಲ್ಲಿ ತುಂಬಾ ಏಕತಾನತೆ ಇಲ್ಲ. ಅಲ್ಲಿ ನಿಮಗೆ ಫಾಸ್ಟ್ ಟೆಂಪೋ ವೇಗವಾಗಿ ಬರುವಂತಹ ಕೃತಿಗಳು ಇದೆ, ಮಧ್ಯ ಲಯದಲ್ಲಿ ಬರುವಂತಹದ್ದಿದೆ, ವಿಳಂಬ ಲಯದಲ್ಲಿ ಬರುವಂತಹ ಕೃತಿಗಳು, ಈ ಎಲ್ಲ ರೀತಿಯ ವಿಶೇಷಗಳು ಇವೆ. ಅಭ್ಯಾಸ ಮಾಡೋದ್ರಿಂದ ನಿಮಗೆ ಬದುಕಿನಲ್ಲಿಯೂ ಕೂಡ ಆಯಾ ಸಂದರ್ಭಕ್ಕೆ ಏನು ಅನ್ನುವಂತ ಔಚಿತ್ಯ ಪ್ರಜ್ಞೆಯನ್ನ ಬೆಳೆಸುತ್ತೆ. ಯಾವ ಸಂದರ್ಭಕ್ಕೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದು, ಈ ವ್ಯಕ್ತಿತ್ವವನ್ನೇ ಅದು ರೂಪುಗೊಳಿಸೋದಕ್ಕೆ ಸಾಧ್ಯ ಇದೆ. ಈ ರೀತಿಯಾದಂತಹ ನಮ್ಮ ಪ್ರತಿಕೃತಿಯಲ್ಲಿ, ನಮ್ಮ ನಡವಳಿಕೆಯಲ್ಲಿ ಒಂದು ಲಯ ಇದೆ.
ಆದ್ರಿಂದ ಯಾವ ಕೃತಿಯನ್ನು ಯಾವ ಒಂದು ಆದರ್ಶಪ್ರಾಯವಾದ ಲಯದಲ್ಲಿ ನಾವು ಎತ್ಕೊಳ್ತೇವೆ ಅದು ನಮ್ಮ ವ್ಯಕ್ತಿತ್ವವನ್ನು ಕೂಡ ರೂಪಿಸೋದಕ್ಕೆ ಸಹಾಯ ಆಗುತ್ತೆ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ. ಹೀಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮುಖ್ಯವಾದ ಮೂರು ಪರಿಕರಗಳ ಅತ್ಯಂತ ಪರಿಷ್ಕೃತವಾದಂತಹ ರೂಪವನ್ನು ಕಾಣ್ತೇವೆ. ಓಕೆ, ಇಷ್ಟಿದ್ದು ಕೂಡ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನುವಂಥದ್ದು ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜೊತೆ ಕಾಂಪೀಟ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಭಾರತೀಯ ಸಂಗೀತದ ಒಂದು ಹಿನ್ನೆಲೆಯನ್ನು ತಗೊಂಡಾಗ ಆ ಮಟ್ಟಕ್ಕೇರೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಹಿಂದೂಸ್ತಾನಿಯಷ್ಟು ಯಾಕೆ ಇದು ಎಲ್ಲ ಕಡೆಗಳಲ್ಲಿ ಆ ವೇದಿಕೆಯನ್ನಾಗಲಿ ಅಥವಾ ಮೆಚ್ಚುಗೆಯನ್ನಾಗಲಿ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ? ಅಲ್ಲಿ ಪ್ರಾಧಾನ್ಯದ ಮೇಲೆ ಹೋಗುತ್ತೆ. ಸಾಮಾನ್ಯ ಶ್ರೋತೃಗಳಿಗೆ ಮೊಟ್ಟ ಮೊದಲು ಇಂಪ್ರೆಸ್ ಆಗುವಂಥದ್ದು ನಾದ. ಈ ನಾದ, ಲಯ, ಸಾಹಿತ್ಯ, ಈ ಮೂರರಲ್ಲಿ ಮೊದಲು ನಾದ, ನಂತರ ಸಾಹಿತ್ಯ, ಆಮೇಲೆ ಲಯ. ಒಂದು ಮಟ್ಟಕ್ಕೆ ಈ ಮೂರನ್ನು ಹದವಾಗಿಯೇ ನಾವು ಕಂಡುಕೊಂಡ್ರೂ ಕೂಡ ಕಂಡುಕೊಳ್ಳೋದಕ್ಕಾಗಬೇಕು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಈ ಮೂರನ್ನು ಹದವಾಗಿ ಕಂಡುಕೊಳ್ಳೋದಕ್ಕಾಗಬೇಕು. ಸಾಮಾನ್ಯ ಜನರ ಅಭಿಪ್ರಾಯದಲ್ಲಿ ಏನಿದೆ ಅಂದರೆ ಹಿಂದೂಸ್ತಾನಿ ಸಂಗೀತ ನಾದ ಪ್ರಧಾನವಾದದ್ದು, ಇದು ಸಾಹಿತ್ಯ ಪ್ರಧಾನವಾದದ್ದು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಾಹಿತ್ಯ ಪ್ರಧಾನವಾದದ್ದು. ಇದು ಒಂದು ರೀತಿಯಾದ ಅನವಶ್ಯವಾದ ಟೀಕೆ ಅಂತ ಹೇಳೋಲ್ಲ, ಅದಕ್ಕೆ ಕಾರಣವೂ ಇದೆ. ಕಾರಣವನ್ನ ನಾವೇ ಕಲ್ಪಿಸಿಕೊಟ್ಟಿದ್ದೇವೆ. ಅನವಶ್ಯವಾದಂತಹ ಒಂದು ಸಾಹಿತ್ಯವನ್ನೇ ಒತ್ತಿ ಒತ್ತಿ ಹೇಳುವಂತಹದ್ದಾಗ್ಲಿ, ಇದನ್ನ ಮಾಡದೆಯೇ ರಾಗದಲ್ಲಿ ಅದ್ದಿ ರಸಭರಿತವಾಗಿ ಆ ಸಾಹಿತ್ಯವನ್ನ ಲಯಶುದ್ಧಿಯಿಂದ ನಿರೂಪಣೆ ಮಾಡಿದಾಗ ಅದು ಕೊಡುವಂತಹ ಒಂದು ಪರಿಪೂರ್ಣವಾದ ಆನಂದಾನುಭವ ಏನಿದೆ ಅದನ್ನ ಕೊಡ್ತಾ ಬಂದಿದ್ರೆ ಬಹುಶಃ ಇವತ್ತು ಇಂಥ ಒಂದು ಕಾಮೆಂಟ್ ಟೀಕು ಬರ್ತಾ ಇರಲಿಲ್ಲ. ಅಷ್ಟು ಬಿಟ್ಟರೆ ಹಿಂದೂಸ್ತಾನಿ ಸಂಗೀತಕ್ಕೂ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೂ ಜನಪ್ರಿಯತೆಯಲ್ಲಿ ಯಾವ ಒಂದು ಏರುಪೇರು ಆಗೋದಕ್ಕೆ ಕಾರಣ ಇಲ್ಲ. ನಾದ ಪ್ರಧಾನವಾದಂತಹ ಸಂಗೀತ, ತಾಳ ಅವರು ತೊಡೆಯ ಮೇಲೆ ಹಾಕದೇನೆ ಲಯಕ್ಕೆ ಒಂದು ಪ್ರಾಶಸ್ತ್ಯವನ್ನ ಕೊಡ್ತಾ ಅದು ಶ್ರೋತೃಗಳಿಗೆ ಅದರ ಕಡೆಗೆ ಅನವಶ್ಯಕವಾದ ಗಮನವನ್ನ ಸೆಳೆಯುವಂತ ಅವಶ್ಯಕತೆ ಇಲ್ಲ, ಅವರಿಗೆ ಅಗತ್ಯ ಇಲ್ಲ. ಹೀಗಾಗಿ ಅವರು ಶ್ರೋತೃಪ್ರಿಯರಾಗ್ತಾರೆ, ಸುಲಭವಾಗಿ ಶ್ರೋತೃಪ್ರಿಯರಾಗ್ತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೂ ಅಂಥ ಸಾಧ್ಯತೆ ಇದೆ. ತೊಡೆಯನ್ನ ತಟ್ಟಿಯಲ್ಲಿ ಘಾಸಿ ಮಾಡಿಕೊಂಡು ಅವರಿಗೂ ಕಷ್ಟ ಕೊಡಬೇಕಾದ ಅಗತ್ಯ ಇಲ್ಲ. ಅಂದ್ರೆ ಎಲ್ಲೂ ಕೂಡ ಅನವಶ್ಯವಾದ ಅತಿರೇಕವನ್ನ ನಾವು ಬಿಟ್ಟರೆ ಸಂಗೀತದ ಏನಿದೆ ಅದನ್ನ ನಾವು ಕಂಡುಕೊಂಡ್ರೆ ಎಲ್ಲವೂ ಮೂರು ಹದವಾಗಿ ಬೆರೆತಿದೆ ಅನ್ನೋದನ್ನ ನಾವು ರಿಯಲೈಸ್ ಮಾಡ್ಕೋಬೇಕು. ಅದು ಮಾಡಿಕೊಂಡಾಗ ಇದು ಅಷ್ಟೇ ಜನಪ್ರಿಯವಾಗುತ್ತೆ. ಜನಪ್ರಿಯವಾಗುವ ಸಾಧ್ಯತೆಗಳೆಲ್ಲವೂ ಇದೆ. ಮತ್ತೆ ಪುನಃ ಬಹುಶಃ ಸಂಗೀತಗಾರರಿಗೆ ಅದನ್ನ ನೀವು ಬಿಡ್ತೀರಿ. ಖಂಡಿತ. ಓಕೆ, ಪ್ರತಿಯೊಬ್ಬರ ಪ್ರಯತ್ನವೂ ಅದೇ ಆಗಬೇಕು. ಈಗ ನಿಮ್ಮ ಪ್ರಯತ್ನಗಳ ಮೂಲಕ ನೀವು ಹೊಸತನ್ನ ಸೃಷ್ಟಿ ಮಾಡುವ ಕ್ರಿಯೆಯಲ್ಲಿ ಸದಾ ತೊಡಗಿಕೊಂಡಿರ್ತೀರಿ. ಇಷ್ಟು ವರ್ಷಗಳ ಕಾಲ ಅದರೊಂದಿಗೆ ಕಳೆದಾಗ ಯಾವ ರೀತಿಯ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಯ್ತು? ಈ ಪ್ರಯೋಗಗಳನ್ನ ಮಾಡುವಂಥದ್ದು ಪ್ರತಿಭಾನ್ವಿತರೆಲ್ಲರಿಗೆ ಸಹಜವಾದಂತಹ ಕ್ರಿಯೆ ಅದು. ಅದು ಹೇಗಾಗುತ್ತೆ, ಯಾವಾಗ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ತನ್ನಂತೆ ತಾನೇ ಒಳಗಿನಿಂದ ಏನೋ ಒಂದು ಹುಟ್ಟಿಕೊಳ್ಳುತ್ತೆ. ನನಗೆ ಅದ ನನ್ನಲ್ಲಿ ತೋರ್ಕೊಂಡ ರೀತಿ ಅಂದ್ರೆ ಯಾವ್ದಾರು ಒಂದು ಇದು ಏನು ಅಸಾಧ್ಯವ ಅಂತ ಅನ್ಸುವಂತಹದ್ದನ್ನ ನೋಡಿದಾಗ ನಂಗೆ ಯಾಕಾಗಲ್ಲ ಅನ್ನುವಂಥದ್ದು. ಪ್ರಯತ್ನ ಪಟ್ಟು ಹೀಗೆ ಈ ಅವಧಾನ ಪಲ್ಲವಿ ಆರ್ಯ ರಮಾಮಣಿಯವರು ಪ್ರದರ್ಶನ ಮಾಡಿದ್ರು. ಅವರು ಪಲ್ಲವಿ ಚಂದ್ರಪ್ಪ ಅವರಾದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಆರ್ಯ ರಮಾಮಣಿಯವರೇ ಅದನ್ನ ಬಹಳ ಸೊಗಸಾಗಿ ಪ್ರದರ್ಶನ ಮಾಡಿದವರು. ಕರ್ನಾಟಕ ಗಾನಕಲಾ ಪರಿಷತ್ತಿನ ಒಂದು ಸಮ್ಮೇಳನದಲ್ಲಿ ಅವರು ಮಾಡಿದ್ದನ್ನ ನೋಡಿದೆ. ನಂತರ ಸ್ವಲ್ಪ ಸಮಯದ ನಂತರ ನಂದೊಂದು ಪಲ್ಲವಿ ಪ್ರದರ್ಶನದ ಕಾರ್ಯಕ್ರಮ ಇರಬೇಕಿತ್ತು ಮತ್ತೆ ಆರು ಜನದ ಜೊತೆಯಲ್ಲಿ ವಿಭಿನ್ನ ಪಲ್ಲವಿಗಳ ಪ್ರದರ್ಶನ. ಅದರಲ್ಲಿ ನನಗೆ ಬಂದಿದ್ದು ರಾಗಮಾಲಿಕ ಪಲ್ಲವಿ, ನನ್ನ ಪಾಲಿಗೆ ಬಂದಿದ್ದು. ಮನೆಗೆ ಹೋಗಿ ಸುಮ್ಮನೆ ನಾನು ಎರಡು ಕೈಲಿ ಯಾಕೆ ತಾಳ ಹಾಕೋದಕ್ಕೆ ಬೇರೆ ಬೇರೆ ತಾಳ ಹಾಕೋದಕ್ಕೆ ಆಗೋಲ್ಲ ಅಂತ ಪ್ರಯತ್ನ ಪಟ್ಟೆ. ಏನೋ ಬಂತು, ಅದನ್ನೇ ಸ್ವಲ್ಪ ಅಭ್ಯಾಸ ಮಾಡಿ ಮುಂದುವರೆಸಿ ಸ್ವಲ್ಪ ಕ್ಲಿಷ್ಟ ಅನ್ನಿಸಬಹುದಾದಂತಹ ಎರಡು ಬೇರೆ ಬೇರೆ ನಡೆಗಳಲ್ಲಿ ಎರಡು ತಾಳ ಅದೇ ರಾಗಮಾಲಿಕೆ ಪಲ್ಲವಿಯನ್ನು ಸಂಯೋಜಿಸಿದೆ. ಓಕೆ, ಹಾಗಾಗಿ ಅದು ಮತ್ತೊಂದು ಮುಂದುವರಿದ ಇಂಪ್ರೊವೈಸ್ಡ್ ವರ್ಷನ್ ಕೂಡ ಆಗುತ್ತೆ.